ಹಾಯ್ ಅಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಎಲ್ಟಿಪ್ ವಿಡಿಯೋನ ತಿಳಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಅಂದರೆ, ಕಜ್ಜಿ, ಉಳ್ಕಡ್ಡಿ ಅಥವಾ ತುರಿಕೆ ಈ ಒಂದು ಸೀಸನಲ್ಲಿ ತುಂಬಾ ಕಾಮನ್ ಆಗಿರುತ್ತಲ್ವ, ರಿಂಗ್ ವಾಮ್, ಫಂಗಲ್ ಇನ್ಫೆಕ್ಷನ್ ಇದೆಲ್ಲ. ಯಾಕಂತಂದರೆ ಮಳೆಗಾಲದಲ್ಲಿ ಬಟ್ಟೆ ಸರಿಯಾಗಿ ಒಣಗಲ್ಲ. ಸೊ ಏನಾಗುತ್ತೆ, ಒತ್ತೆ ಬಟ್ಟೆನ ವೇರ್ ಮಾಡಿದಾಗ ಈ ಇನ್ಫೆಕ್ಷನ್ಗಳು ನಮಗೆ ಪ್ರೈವೇಟ್ ಪಾರ್ಟಲ್ಲಿರ್ಬೋದು, ತೊಡೆ ಸಂದಿಯಲ್ಲಿ ಅಥವಾ ಕೈಯಲ್ಲಿ, ಹೀಗೆ ಬಹಳಷ್ಟು ಭಾಗಗಳಲ್ಲಿ, ದೇಹದ ಬಹಳಷ್ಟು ಭಾಗಗಳಲ್ಲಿ ಈ ಒಂದು ಫಂಗಲ್ ಇನ್ಫೆಕ್ಷನ್ ಉಂಟಾಗುತ್ತೆ. ಇವಾಗ ಆಲ್ರೆಡಿ ನೀವು ನನ್ನ ಚಾನಲಲ್ಲಿ ಬಹಳಷ್ಟು ಫಂಗಲ್ ಇನ್ಫೆಕ್ಷನ್ ವೀಡಿಯೋಸ್ನ ನೋಡಿರ್ಬೋದು. ಈ ವಿಡಿಯೋ ಕೂಡ ಅದೇ ರೀತಿಯಾಗಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದಕ್ಕೆ ಜಸ್ಟ್ ಮನೆಯಲ್ಲಿ ಸಿಗೋಂಥ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋಂಥದ್ದಾಗಿದೆ. ಮೊದಲನೇದಾಗಿ ಒಂದು ಕ್ಲೀನ್ ಬೌಲ್ನ ತಗೊಳ್ಳಿ. ಕ್ಲೀನ್ ಬೌಲ್ ತೊಗೊಂಡು ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಡೆಟಾಯ್ಲ್ನ ಮಿಕ್ಸ್ ಮಾಡಿ. ಡೆಟಾಯ್ಲ್ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ, ಜೊತೆಗೆ ಮನೇಲಿ ಕೂಡ ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀವಲ್ವ, ಸೊ ಅದೇ ಡೆಟಾಯ್ಲ್ನ 1 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ ಬೌಲಿಗೆ. ನಂತರ ಅದಕ್ಕೆ 1 ಟೇಬಲ್ಸ್ಪೂನಷ್ಟು ಕಾಲ್ಗೇಟ್ ಪೇಸ್ಟ್ ಏನಿರುತ್ತೆ ವೈಟ್ ಕಲರ್ದು, ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ. ನಂತರ ಅದಕ್ಕೆ 1 ಟೇಬಲ್ಸ್ಪೂನಷ್ಟು ನಿಂಬೆಹಣ್ಣಿನ ಜ್ಯೂಸ್ನ ಸೇರಿಸ್ಬಿಟ್ಟು, ನಿಂಬೆಹಣ್ಣಿನ ರಸ ಸೇರಿಸಿ ನೀಟಾಗಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ, ನಿಮಗೆ ಎಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗಿರುತ್ತಲ್ವ ಆ ಜಾಗದಲ್ಲಿ ಅಪ್ಲೈ ಮಾಡ್ತಾ ಬನ್ನಿ. ನಿಮಗೊಂದೊಳ್ಳೆ ರಿಸಲ್ಟ್ ಗೊತ್ತಾಗಬೇಕು ಅಂತಂದರೆ ಮಿನಿಮಮ್ ನೀವು 2 ವಾರನಾದ್ರೂ ಕಂಟಿನ್ಯೂಸ್ ಆಗಿ ಬಳಸ್ತಾ ಬರಬೇಕು. ಸೊ ಈ ರೀತಿಯಾಗಿ ಮಾಡಿದಾಗ ಮಾತ್ರ ನಿಮಗೆ ತುಂಬಾ ಒಂದು ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಖಂಡಿತ ಟ್ರೈ ಮಾಡಿ ನೋಡಿ, ನಂತರ ನಿಮ್ಮ ಅನಿಸಿಕೆ ಏನಿದೆ ಅಂತ ಹೇಳಿ ತಿಳಿಸ್ಕೊಳ್ಳೋದನ್ನು ಮರಿಬೇಡಿ. ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ವಿಡಿಯೋ ನೋಡಿ ಇಷ್ಟ ಆದ ನಂತರ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಒಂದು ವಿಡಿಯೋ ಜೊತೆ ನಿಮ್ಮೆಲ್ಲರನ್ನೂ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.